ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಡಾಕ್ಟರ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನೇ ವಿವಶನಗೊಳಿಸುವ ಪ್ರಯತ್ನಗಳು ನಡೆಯುತ್ತಿವೆ ಎಂದ ಎಸ್ ಜೆ ಸಿದ್ದರಾಮಯ್ಯ. ಹೌದು, ಚರಿತ್ರೆಯ ಅರಿವು ಇಲ್ಲದವರು, ವರ್ತಮಾನವನ್ನು ತಿಳಿದುಕೊಳ್ಳದವರು ಭವಿಷ್ಯವನ್ನು ಕಟ್ಟಿಕೊಳ್ಳಲು ಸಾಧ್ಯವಿಲ್ಲ. ಕನಕದಾಸರನ್ನು ಕೇವಲ ಭಕ್ತಿ ಸೂಚಕವಾಗಿ ನೋಡುವುದರ ಬದಲು ಅವರ ಸಂಘರ್ಷದ ಆದಿಯನ್ನು ಕೂಡ ಸೂಕ್ಷ್ಮವಾಗಿ ತಿಳಿದುಕೊಂಡು ಮುಂದೆ ನಡೆಯಬೇಕು ಎಂದು ಹಿರಿಯ ಸಾಹಿತಿ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಎಸ್ ಜೆ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟರು. ಅವರು ಸಂಡೂರು ಪಟ್ಟಣದಲ್ಲಿ ಶುಕ್ರವಾರ ಜರುಗಿದ ಕನಕದಾಸರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದರು. ಕನ್ನಡ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಬಂದಿದೆ. ಕೋವಿಡ್ ಬಂದಾಗಿನಿಂದ 3 ವರ್ಷದೊಳಗೆ 2 ಲಕ್ಷಕ್ಕೂ ಹೆಚ್ಚಿನ ಗ್ರಾಮೀಣ ಭಾಗದ ಮಕ್ಕಳು ಕಲಿಕೆಯಿಂದ ವಂಚಿತರಾಗಿದ್ದಾರೆ. ಇದು ಹೈಕೋರ್ಟ್ನ ಅಂಕಿ ಅಂಶಗಳಾಗಿವೆ ಎಂದು ಸಭಿಕರಿಗೆ ತಿಳಿಸಿದರು. ಶಿಕ್ಷಣ ಸಂಘಟನೆಯ ಹೋರಾಟದ ಮೂಲಕ ನ್ಯಾಯ ಪಡೆಯಲು ಸಾಧ್ಯ. ಅದನ್ನು ಬಿಟ್ಟು ಪುರೋಹಿತ ಶಾಹಿಗಳು ಸಾಂಸ್ಕೃತಿಕ ರಾಜಕಾರಣಕ್ಕೆ ಬಲಿಯಾದಲ್ಲಿ ನಮ್ಮನ್ನು ಯಾರೂ ರಕ್ಷಿಸಲು ಸಾಧ್ಯವಿಲ್ಲ ಎಂದರು. ಅನುಕೂಲತೆಗಳನ್ನು ತಂದು ಕೊಡ್ತಾರೆ. ಯಾವಾಗ ಅಂದರೆ 10% ಮೀಸಲಾತಿಯನ್ನು ಇತ್ತೀಚೆಗೆ ಪಡ್ಕೊಂಡಿರ್ತಕ್ಕಂಥ ಯಾವ ಹೋರಾಟದಿಂದಲೂ ಅಲ್ಲ. ಇವತ್ತು ಕೂಡ ಒಬ್ಬರು ಸ್ವಾಮಿಗಳು 300 ದಿವಸಕ್ಕೂ ಹೆಚ್ಚು ದಿನಗಳನ್ನು ಹಗಲು ರಾತ್ರಿ ಅನ್ನೋದು ರೀತಿಯೊಳಗೆ ಫ್ರೀಡಮ್ ಪಾರ್ಕಲ್ಲಿ ಕೂತಂತೆ ಧರಣಿ ಮಾಡಿದಂತೆ ಅದು 7.5% ಮಾಡಿ 7.5% ಮಾಡಿ ಅಂತ ಸತ್ಯಾಗ್ರಹ ಮಾಡಿದರು. ಇದನ್ನು ನೆನಪಿಸ್ಕೊಳ್ಳಿ, ರೈತರು ವರ್ಷಗಟ್ಟಲೆ ಸತ್ಯಾಗ್ರಹ ಮಾಡಿದರು, ಅದನ್ನು ನೆನಪಿಸ್ಕೊಳ್ಳಿ. ಆ ಹಿನ್ನೆಲೆ ಒಳಗೆ ಯಾವ ಸದ್ದು ಗದ್ದಲವಿಲ್ಲದಂತೆ 10% ಮೀಸಲಾತಿಯನ್ನು ಒಂದು ವರ್ಣದ ಜನ ಪಡ್ಕೊಂಡ್ರು. ಹೇಗೆ ಪಡ್ಕೊಂಡ್ರು, ಯಾಕೆ ಪಡ್ಕೊಂಡ್ರು, ಯಾರೂ ಬಾಯಿ ಬಿಚ್ಚಿಲ್ಲ. ಇವುಗಳನ್ನು ನಾವು ಪ್ರಶ್ನೆ ಮಾಡಿಕೊಳ್ಳದೆ ಹೋದರೆ ಈ ತರಹದ ಆಚರಣೆಗಳಿಗೆ ಅರ್ಥ ಇರೋಲ್ಲ. ಆಚರಣೆಗಳನ್ನು ಮಾಡಿದರೆ ಬೀದಿಲಿ ಕುಣಿತೀವಿ, ಮರ್ತು ಹೋಗ್ತೀವಿ ಅಷ್ಟೇನೆ. ವರ್ಷಕ್ಕೊಂದ್ಸಾರಿ ಬರುತ್ತೆ, ವರ್ಷಕ್ಕೊಂದ್ಸಾರಿ ಭಂಡಾರ ಹಚ್ಕೊಂಡೋ ಮತ್ತೊಂದೋ ಮಗೊಂದೋ ಮಾಡಿಕೊಂಡಂತೆ ಬರ್ತೇವೆ, ಹಾಗೇನೇ ಕಳೆದು ಹೋಗ್ತೇವೆ. ಬಿಇಒ ಮೈಲೇಶ್ವರ್ ಬೇವೂರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಹಶೀಲ್ದಾರ್ ಕೆಎಂ ಗುರುಬಸವರಾಜ್ ಉದ್ಘಾಟನೆ ಭಾಷಣದಲ್ಲಿ ಸಂಡೂರು ತಾಲೂಕಿನ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಜನಾಂಗದವರು ಸೇರಿ ವೇದಿಕೆಯನ್ನು ಹಂಚಿಕೊಂಡು ಸೋದರತೆ ಜೊತೆಗೆ ಸಮಾಜಮುಖಿಯಾಗಿತ್ತಿರುವುದು ನನ್ನ ಸರ್ವಿಸ್ನಲ್ಲಿ ಎಲ್ಲೂ ಕಂಡಿಲ್ಲ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಅಂತ ಹೇಳಿ ಅಬ್ದುಲ್ ಕಲಾಂ ರವರ ದಿನಾಚರಣೆ, ಜನ್ಮ ದಿನಾಚರಣೆ ಆಗಿರೋದ್ರಿಂದ ಈ ಮೂರನ್ನು ಕೂಡ ಒಟ್ಟಾರೆಯಾಗಿ ನಾವು ಸೇರಿಸಿ ಮಾಡ್ತಿರೋದ್ರಿಂದ ಇದು ಒಂದು ರೀತಿಯಲ್ಲಿ ನನಗೆ ನೋಡ್ತಾ ಇದ್ದಂದ್ರೆ ಧರ್ಮಾತೀತ ದಿನಾಚರಣೆ ಅಂತನೋ ರೀತಿಯಲ್ಲಿ ಕಾಣ್ತಾ ಇದೆ. ಅಂತ ಸ್ನೇಹಿತರೆ, ಬಹುತೇಕ ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ರೆ ಒಂದು ಬಹಳಷ್ಟು ಸಂತೋಷವನ್ನ ಕೊಡ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾವು ದಿನಾಚರಣೆಗಳನ್ನ ಮಾಡ್ತೇವೆ. ಯಾಕೆ ದಿನಾಚರಣೆಗಳನ್ನು ಮಾಡ್ತೀವಿ ಅಂದ್ರೆ ಇದರಿಂದ ಒಂದಷ್ಟು ವಿಷಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಈ 3 ದಿನಾಚರಣೆಗಳನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. 3 ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ನಾವು ತಾಲೂಕು ಮಟ್ಟದ ದಿನಾಚರಣೆ ಅಂತೇಳಿ ಇವತ್ತೇನು 2 ದಿನಾಚರಣೆಗಳನ್ನು ಆಚರಣೆ ಮಾಡಿದ್ವಿ. ಇದಕ್ಕೆ ಯಾರನ್ನು ಉಪನ್ಯಾಸಕರು ಕರೆಸಬೇಕು ಅಂತ ಹೇಳಿ ಬಂದಾಗ ನಮ್ಮ ಹಾಲುಮತ ಸಮಾಜದ ನಮ್ಮ ಸತ್ಯಣ್ಣ ಮತ್ತು ಸುರೇಶಣ್ಣ ನಮ್ಮ ರಾಮೂರವರು ಭಾಳಷ್ಟು ನನ್ನ ಜೊತೆ ಕೋಆರ್ಡಿನೇಟ್ ಮಾಡಿದ್ರು. ಸರ್, ಯಾರನ್ನು ಕರೆಸಬೇಕು ಅಂತ ಹೇಳಿ ಇಡೀ ರಾಜ್ಯ ಮಟ್ಟದಲ್ಲಿ ಒಬ್ಬ ಒಳ್ಳೆಯ ಸಾಹಿತಿಯನ್ನು ಒಬ್ಬ ಒಳ್ಳೆಯ ವಾಗ್ಮಿಯನ್ನು ಕರೆಸಿ ನಮ್ಮ ಜನರಿಗೆ ಒಂದಷ್ಟು ತಿಳುವಳಿಕೆಯನ್ನು ಕೊಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದ್ದುಂಟು. ಅದಕ್ಕೆ ನಾವೇನು ಮಾಡಿದ್ವಿ, ಎಸ್ ಜಿ ಸಿದ್ದರಾಮಯ್ಯ ಸಾಹೇಬರನ್ನ ಕರೆಸಿಬಿಟ್ರೆ ಹೇಗಿರ್ತದೆ ಅಂತೇಳಿ ಯೋಚನೆ ಮಾಡಿ ಒಂದು ಡೊಳ್ಳು ಕುಣಿತ ನಿಜವಾಗಲೂ ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಆಗಿತ್ತು. ಇವತ್ತು ನಾವು ಎಂಥ ಕಾಲಘಟ್ಟದಲ್ಲಿದ್ದೀವಿ, ನಮ್ಮ ಸಮಾಜ ಯಾವ ರೀತಿ ಸಾಗ್ತಾ ಇದೆ, ಈ ದೇಶ ಯಾವ ರೀತಿ ಸಾಗ್ತಾ ಇದೆ, ಈ ನಾಡು ಯಾವ ರೀತಿ ಸಾಗ್ತಾ ಇದೆ ಅಂತಂದು ಅವಲೋಕನ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ದಿನ. ಪ್ರಾಸ್ತಾವಿಕ ನುಡಿಯಲ್ಲಿ ನಮ್ಮ ಸ್ನೇಹಿತ ಮಹೇಶ್ ಅವರು ಹೇಳಿದರು, ಇವತ್ತು ಅಬ್ದುಲ್ ಕಲಾಂ ಅವರು ಇದ್ದಾರೆ, ಒನಕೆ ಓಬವ್ವ ಇದ್ದಾರೆ, ದಾಸ ಸಾಹಿತ್ಯಕ್ಕೆ ಮೆರಗನ್ನು ತಂದುಕೊಟ್ಟ ಕನಕದಾಸರು ಇದ್ದಾರೆ. ಇವತ್ತಿನ ದಿನ ಇವರೆಲ್ಲ ಮಹನೀಯರನ್ನು ನಾವು ಒಂದು ವೇದಿಕೆಯಲ್ಲಿ ಮಾತಾಡ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ ಮತ್ತು ಎಲ್ಲರೂ ಪ್ರಶಂಸೆ ಪಡಬೇಕಾಗಿರ್ತಕ್ಕಂಥ ವಿಚಾರ.
ಪುರಸಭೆ ಅಧ್ಯಕ್ಷ ಅನಿತಾ ವಸಂತ್ ಕುಮಾರ್, ಕುರುಬ ಸಮಾಜದ ಅಧ್ಯಕ್ಷ ಕೆ ಸತ್ಯಪ್ಪ ಸೇರಿದಂತೆ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿಗಾರರು ರಾಜಪಾಳೆಗಾರ್, ಎ2ಝಡ್ ಟಿವಿ, ಸಂಡೂರು ತಾಲೂಕು. ಇನ್ನು ನೀವು ಎ2ಝಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.